ಟ್ರೈನ್ ಸರ್ ಟಿಕೆಟ್ ನಮ್ಮ ಪಕ್ಷದ ವರಿಷ್ಠರಾದಂತ ಅಧ್ಯಕ್ಷರಾದಂತ ಜೆಪಿ ನಡ್ಡಾ ಅವರಿಗೆ ಯಡಿಯೂರಪ್ಪ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಮೆಲ್ಲ ಸರ್ವೋಚ್ಚ ನಾಯಕರಾದಂತ ನಮ್ಮ ಜಿಲ್ಲೆಯ ಪರವಾಗಿ ನಿಂತಂತ ಎಲ್ಲ ನಮ್ಮ ಸಿ ಟಿ ರವೀಂದ್ರನವರಾಗಿ ಆಗಿ ಎಲ್ಲ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಪಕ್ಷದಲ್ಲಿ ನಿಷ್ಠಾವಂತರಾಗಿರ್ತಕ್ಕಂಥವರು ಸುಮಾರು ಜನ ಕಾರ್ಯಕರ್ತರು ಮೊದಲಿಂದಲೂ ಇದ್ದಾರೆ. ಈ ಬಾರಿ ನಾವೇನು ಕನಿಷ್ಠ ಪಕ್ಷ ಅಂದರೆ 3-4 ಸೀಟುಗಳನ್ನು ಗೆಲ್ಕೋಬೇಕು ಅಂತೇಳಿ ಪಕ್ಷ ಪ್ರಯತ್ನ ಪಡ್ತಾ ಇದ್ರೆ ಅದಕ್ಕೆ ಇವತ್ತು ಹೈಕಮಾಂಡು ಟಿಕೆಟ್ಗಳನ್ನು ಘೋಷಣೆ ಮಾಡೋದ್ರ ಮುಖಾಂತರ ನೀವು ಹೋಗಿ ಗೆದ್ಕೊಂಬನ್ನಿ ನಾವಿದ್ದೀವಿ ನಿಮ್ಮ ಜೊತೆನೇ ಅಂತೇವೆ ಅಂತೇಳಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ಏನು ಪಕ್ಷದ ಕಾರ್ಯಕರ್ತರ ಹುಮ್ಮಸ್ಸನ್ನು ಇನ್ನೂ ಸುಪಟ್ಟು ಮಾಡಿ ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತೇನು ನಾವು ಕೋಲಾರಕ್ಕೆ ಬಂದ್ರಿ 8 ದಿನ ಆಯಿತು ಕೋಲಾರ ನಿರಂತರವಾಗಿ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರನ್ನು ಕೋಲಾರಲ್ಲಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಕೋಲಾರ ಇರ್ಬೋದು, ಮಾಲೂರು ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಕೆಜೆಪ್ ಇರ್ಬೋದು, ಈ ಭಾಗದಲ್ಲಿ ನಾವು 100% ಜಿಲ್ಲೆ ಗೆಲ್ತೀರಿ. ನಮ್ಮಲ್ಲಿ ಮುಳಬಾಗಲಲ್ಲೂ ನಾವು ಹೆಚ್ಚಿಗೆ ನನಗೆ 1,00,000 ಜನರಿಗೆ ವೋಟ್ ಹಾಕಿರೋದು. ಅಲ್ಲಿ ನಮ್ಮ ಪಕ್ಷದ ಪರವಾಗಿ ಇಂದೇನು 32,000-40,000 ಇದೆಲ್ಲ ವೋಟ್ಗೆ ಬಂದಿರತಕ್ಕಂಥ ಉದಾಹರಣೆ ಇರೋದು. ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಇವತ್ತು ಮುಳಬಾಗಲಲ್ಲಿ ಟಿಕೆಟನ್ನು ಪಡೆದಿದ್ದೀರಿ, ಪಕ್ಷಕ್ಕೆ ನಿಷ್ಠಾವಂತನಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಈ ಥರ ನಿಷ್ಠಾವಂತರನ್ನು ಗುರುತಿಸಿ ಟಿಕೆಟ್ ಕೊಡೋದು ಬೇರೆ ಯಾವುದೇ ಪಾರ್ಟಿಯಲ್ಲಿ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತೇನು ನಮ್ಮ ಹೈಕಮಾಂಡ್ ಆದೇಶ ಮಾಡಿ ಇವತ್ತೇನು ಟಿಕೆಟ್ ಅನೌನ್ಸ್ ಮಾಡಿದೆ, ನಮ್ಮ ಜಿಲ್ಲಾಧಿಕಾರಿಯಾಗಿ ನಮ್ಮ ಪಕ್ಷದ ಎಲ್ಲ ಮಂಡಲಾಧ್ಯಕ್ಷರು ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರ್ಬಿಟ್ಟು ಯಾರ್ಯಾರು ಬೇರೆ ಬೇರೆ ಆಕಾಂಕ್ಷಿಗಳು ನಮ್ಮಲ್ಲಿದ್ದರು ಅವ್ರನ್ನೆಲ್ಲ ಮನವೊಲಿಸಿ ಜೊತೆಯಲ್ಲಿ ಕರ್ಕೊಂಡು ಒಟ್ಟಾರೆ ಒಗ್ಗಟ್ಟಿನ ಮಂತ್ರವನ್ನು ಹೆಚ್ಚಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಬರುವಂಥ ಏನು ಫಲಿತಾಂಶದಲ್ಲಿ ಕೋಲಾರದಿಂದ ಕನಿಷ್ಠ ಪಕ್ಷ ಒಂದು 4 ಸೀಟುಗಳನ್ನು ಗೆಲ್ಲಿಸ್ಬಿಡ್ಬೇಕಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದು ಅಂತ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಯಾರ್ಯಾರು ಸಣ್ಣ ಪುಟ್ಟ ಮನಸ್ಸಿದೆ ಅವ್ರನ್ನ ಹೋಗಿ ಮನೆಯಲ್ಲಿ ಕೂತು ಮಾತಾಡಿ ಅವ್ರನ್ನ ಮನವೊಲಿಸಿದ್ದೆಲ್ಲ ಮಾಡ್ತೀರಿ. ನಮ್ಮಲ್ಲೆಲ್ಲ ಈ ಥರ ಆಗಿದೆ, ನೀವು ನೋಡ್ತಾ ಇದ್ವಿ ಕಾಂಗ್ರೆಸ್ಸಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಕೋಲಾರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸಲ್ಲಿ ಅವರು ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕಿಂತ ಟೀಮೇ ರೆಡಿ ಮಾಡಿ ಇದು ಆಲ್ರೆಡಿ ಬಂದುಬಿಟ್ಟಿದ್ದೀರಿ. ಉದ್ದನ ಅರ್ಧ ಗೆಲ್ಲಿದ್ದಾಗಿದೆ, ಇನ್ನರ್ಧ ಗೆಲ್ಲಬೇಕು. ಅವ್ರು ಮಾಡಿದ್ರೆ ಬಂದು ಇಲ್ಲಿ ಶಸ್ತ್ರಾಸ್ತ್ರಗಳು ಸೈನಿಕರನ್ನ ಇನ್ನೊಂದೆಲ್ಲ ರೆಡಿ ಮಾಡ್ಕೊಳ್ಳ ಅಂತಂದರೆ ಅವ್ರ ಚುನಾವಣೆ ಮುಗಿಸಿ ನಾವು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇರ್ತೀರಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಕರ್ನಾಟಕದಲ್ಲಿ ಯಡಿಯೂರಪ್ಪರು ಮತ್ತು ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಏನಿದೆ ಅದನ್ನೇ ಹೇಳ್ಕೊಂಡು ನಾವು ಚುನಾವಣೆಗೆ ಹೋಗಂತಾಗಿದೆ. ಇವತ್ತೇನು ಇವರು ಒಳ ಮೀಸಲಾತಿನ ನಾವು ತಗ್ದಾಗ್ತೀರಿ ತಗ್ದಾಗ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇವರು ಸತತವಾಗಿ 45 ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ರಾಜಭಾರ ಮಾಡಿ ಇವರಿಗೆ ಒಳ ಮೀಸಲಾತಿ ಕೊಡೋದಕ್ಕೆ ದಮ್ಮಿರಿಲ್ಲ ತಾಕತ್ತಿರಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ ಅವರಿಗೆ, ಕಾಂಗ್ರೆಸ್ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ನಾನು, ನಿಮಗೆ ತಾಕತ್ತಿದ್ರೆ ಒಳ ಮೀಸಲಾತಿನ ಮುಟ್ಟಿ ನೋಡ್ರಿ, ಮುಟ್ಟಿ ನೋಡ್ರಿ, ಟಚ್ ಮಾಡಿ ನೋಡ್ರಿ, ಯಾವ್ದ್ರಲ್ಲಿ ಕಿತ್ತು ಯಾವ್ದ್ರಲ್ಲಿ ಕೊಡ್ತೀರಿ. ಸಂವಿಧಾನಿಕವಾಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ನಿಟ್ಟಿನಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿ ನಮ್ಮದೇ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಎರಡು ಕಡೆ ನಮ್ಮದೇ ಸರ್ಕಾರ ಇರೋದ್ರಿಂದ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೀರಿ, ಅಲ್ಲಿನೂ ಅದನ್ನು ಯಶಸ್ವಿ ಆಗ್ತೀರಿ ಅನ್ನೋ ಇದು ನಮಗಿದೆ. ಕಾಂಗ್ರೆಸ್ಸಲ್ಲಿ ಇವತ್ತು ಏನಾಗಿದೆ, ವಿರೋಧದಲ್ಲಿ ನಾಯಕರು ಅಂತ ಹೇಳ್ಬಿಟ್ಟು ಏನು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ರು, ಅವರೇ ಇವತ್ತು ಲೋಕಸಭಾ ಸದಸ್ಯತ್ವವನ್ನ ಕಳ್ಕೊಂಡು ಕೋಲಾರಲ್ಲಿ 5ನೇ ತಾರೀಕು ಮಾಡ್ತೀರಿ, 6ನೇ ತಾರೀಕು ಮಾಡ್ತೀರಿ, 10ನೇ ತಾರೀಕು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರೇನು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಈಗಾಗಲೇ ಇದನ್ನೆಲ್ಲ ನೀವು ನೋಡಿದಾಗ ಅವರಲ್ಲಿ ಯಾವ ರೀತಿ ಕೋಲಾರಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಜನಗಳಿಗೆ ಗೊತ್ತಾಗ್ತಾ ಇದೆ. ಅದೇ ನಿಟ್ಟಲ್ಲಿ ಇವತ್ತೇನು ಅವರು ಸುಳ್ಳನ್ನ ನಿಜ ಅಂತೇಳಿ ನಿರೂಪಣೆ ಮಾಡೋದ್ರಲ್ಲಿ ಮೊದಲು ಮದುಗ್ರವರು ಅವರು ಈ ನಂದಿನಿ ವಿಷಯದಲ್ಲಿ ಬಂದಾಗ ಅವರೇನು ಇದು ಕುತಂತ್ರಗಳನ್ನು ಮಾಡಿ ನಂದಿನಿ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಂದಿನಿ
ಇದರಲ್ಲಿ ಬಂದಾಗ ಇವತ್ತು ಕೆಎಂಎಫ್ ಅಲ್ಲಿ ಯಾರ್ಯಾರು ಅಧ್ಯಕ್ಷರುಗಳಾಗಿದ್ರು ಯಾರ್ಯಾರು ಜಿಲ್ಲೆಗಳಲ್ಲಿ ಅಧ್ಯಕ್ಷರುಗಳಾಗಿದ್ರು ಯಾರ್ಯಾರು ಇದಾಗಿದ್ರು ಯಾರ್ಯಾರು ರೈತರಿಗೆ ಏನು ಸಹಾಯಧನಗಳನ್ನ ನಮ್ಮ ಯಡಿಯೂರಪ್ಪ ಅವರು ಕೊಟ್ಟಾಗ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಾಗ ಅದನ್ನ ಯಾವ ರೀತಿ ನುಂಗಿ ನೀರು ಕುಡಿದಿದ್ದಾರೆ ಇಲ್ಲಿ ನಮ್ಮ ಕೋಲಾರದಲ್ಲಿ ಇರತಕ್ಕಂತ ಏನು ಕೆಎಂಎಫ್ ಅಧ್ಯಕ್ಷರು ಯಾವ ರೀತಿ ಚುನಾವಣಾ ಪ್ರಚಾರಕ್ಕೆ ಇನ್ನೊಂದು ಮತ್ತೊಂದಕ್ಕೆಲ್ಲ ಅವರ ಸ್ವಂತ ಕಾರುಗಳಿಗೆಲ್ಲ ಡೀಸೆಲ್ ಪೆಟ್ರೋಲ್ ಹಾಕಿಸ್ಕೊಂಡು ಅವರು ಅದರಲ್ಲಿ ಸಿಲುಕೊಂಡು ಅವರು ತಪ್ಪಿತಸ್ಥರು ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಆರ್ಡರ್ ಆಗಿರ್ತಕ್ಕಂತ ಕಾಪಿಗಳು ನನ್ನ ಹತ್ರ ಇದೆ ನಾನು ನಿಮಗೆ ಕೊಡ್ತೀನಿ ರೈತರ ಹೆಸರು ಹೇಳ್ಕೊಂಡು ಬೆಣ್ಣೆ ತುಪ್ಪ ಹಾಲು ಮೊಸರು ತಿಂದಿರ್ತಕ್ಕಂಥವ್ರು ಯಾರು ಇವತ್ತು ನಮ್ಮಲ್ಲಿ ನಂಜೇಗೌಡರು ಏನು ಈ ಹಾಲು ಬೆಣ್ಣೆ ತುಪ್ಪ ಮೊಸರು ಇದನ್ನೆಲ್ಲ ತಿಂದಿದ್ದಾರೆ ಅವರು ಮೊದಲು ಇವರೆಲ್ಲ ಏನು ನಂದಿನಿ ಅನ್ನ ಲೆಕ್ಕಾಚಾರದಲ್ಲಿ ಇವತ್ತೇನ ಅಮೂಲ್ ಅನ್ನೋದ್ರು ಏನೇ ನಮ್ಮ ಪ್ರೊಫೆಸರ್ ಕುರಿಯನ್ ಅವರು ಏನು ನಮ್ಮ ಅಮೂಲ್ ಸಂಸ್ಥಾಪಕರು ಇದ್ರು ಅವ್ರ ಜೊತೆಲಿ ನೆಹರು ಅವ್ರು ಹೋಗಿ ಅವ್ರ ಜೊತೆನಾಗ ಮಾತುಕತೆ ಮಾತಾಡಿದ್ದು ಅವ್ರ ನಾನು ಗಮನಕ್ಕಿಲ್ವ ಇದಕ್ಕೂ ಮೊದಲು ನಮ್ಮಲ್ಲಿ ದೊಡ್ಡಲ ಇರ್ಬೋದು ಹೆರಿಟೇಜ್ ಇರ್ಬೋದು ತಿರುಮಲ ಇರ್ಬೋದು ಈ ಎಲ್ಲ ಹಾಲುಗಳನ್ನು ಬೇರೆ ರಾಜ್ಯಗಳಿಂದ ಬರೋವಾಗ ಇವ್ರ ಕೈಯನ್ನು ಕಣ್ಮುಚ್ಕೊಂಡಿದ್ರ ರಾಜಕಾರಣ ಮಾಡಬೇಕು ಈ ಥರ ನೀಚ ಥರದ ರಾಜಕಾರಣ ಮಾಡ್ಬೋದು ನಮ್ಮಲ್ಲಿ ಅಮೂಲ್ ಏನಿದೆ ನಂದಿನಿ ಜೊತೆಯಲ್ಲಿ ಸೇರ್ಕೊಂಡು ಮಾರ್ಕೆಟಿಂಗ್ ಮಾಡಿ ಇವತ್ತೇನು ನಮ್ಮಲ್ಲಿ ಐದು ರಾಜ್ಯಗಳವರು ಆರು ರಾಜ್ಯಗಳಲ್ಲಿ ನಮ್ಮ ನಂದಿನಿ ಹಾಲು ಸೇಲ್ ಆಗ್ತಾ ಇದೆ ಇನ್ನು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಸೇಲ್ ಆಗಲಿ ಅನ್ನೋದು ಅದನ್ನ ಮನಸ್ಸು ಮಾಡೋದು ತಪ್ಪ ಅದರಲ್ಲಿ ಏನಿದೆ ಅದಕ್ಕೋಸ್ಕರ ಇದನ್ನ ತಪ್ಪನ್ನ ನಿಜ ಅಂತೇಳಿ ಏನಿವರು ನಿರೂಪಣೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಇವರು ಚುನಾವಣೆಯಲ್ಲಿ ನಮ್ಮ ಮೇಲೆ ಬಿಜೆಪಿ ಅವ್ರ ಮೇಲೆ ಏನೇ ರೀತಿ ಯಾವುದೇ ರೀತಿಯಾದಂಥ ಆರೋಪಗಳು ಮಾಡೋದಕ್ಕೆ ಅವ್ರ ಹತ್ರ ಯಾವುದೂ ಇಲ್ಲ ಆಧಾರ ಇಲ್ಲ ಅದಕ್ಕೋಸ್ಕರ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಯಾರು ರೈತರಿಗೆ ಮೋಸ ಮಾಡಿದ್ದಾರೆ ಆ ರೈತಕ್ಕೆ ಮೋಸ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ನಮ್ಮ ಕೋಲಾರ ನಾನು ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಆರ್ಡರ್ ಆಗಿರ್ತಕ್ಕಂಥವ್ರು ಇವ್ರು ಏನು ಎಷ್ಟು ಲಕ್ಷಗಳು ಎಷ್ಟು ಕೋಟಿಗಳು ಮಿಸ್ಯೂಸ್ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ಹತ್ರ ದಾಖಲೆ ಇದೆ ನಿಮ್ಮೆಲ್ಲರಿಗೂ ಕೊಡ್ತೀನಿ ಮೊದಲು ಇವರು ರೈತ ವಿರೋಧಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹಾಲು ಉತ್ಪಾದಕರು ಏನಿದ್ದಾರೆ ರೈತರಿದ್ದಾರೆ ಅವ್ರಿಗೆ ಮೋಸ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಅವರು ಮೊದಲಿಂದನು ಅದಕ್ಕೋಸ್ಕರ ಇವ್ರಿಗೆ ಯಾವುದೇ ರೀತಿಯಾದಂಥ ರೈತರ ಹಾಲಿನ ಬಗ್ಗೆ ಮಾತಾಡೋದಕ್ಕೆ ನಂದಿನಿ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ಅಂತೇಳಿ ಇಷ್ಟಪಡ್ತೀನಿ ಕೆಜಪ್ಪಲ್ಲಿ ಏನು ಇವಾಗ ಟಿಕೆಟು ಗೊತ್ತಲ್ಲ ಇತ್ತು ಸ್ಥಳೀಯರು ಕೊಡಬೇಕನ್ನೋ ಲೆಕ್ಕಾಚಾರದಲ್ಲಿ ಏನು ಏಳು ಜನ ನಮ್ಮಲ್ಲಿ ಆಸ್ಪಿರೆಂಟ್ಸ್ ಇದ್ರು ಅವರೆಲ್ಲರೂ ಒಟ್ಟಾಗಿ ಯಾರಿಗೆ ಸ್ಥಳೀಯರು ಕೊಟ್ಟರೆ ನಾವು ಒಟ್ಟಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿರೋದ್ರಿಂದ ನಮ್ಮಲ್ಲಿ ನಾಳೆ ನಮ್ಮ ಹೈಕಮಾಂಡು ಯಾರು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ಆಲೋಚನೆ ಮಾಡಿದೆ ಒಳ್ಳೆ ರೀತಿಯಾದಂಥ ನಮ್ಮ ಏನು ನಮ್ಮ ಒಳ್ಳೆಯ ಅಭ್ಯರ್ಥಿನ ನಮ್ಮ ಕೆಜಿಎಫ್ಗೆ ಬೇಕಾಗೋಂಥವ್ರನ್ನೇ ನಮ್ಮಲ್ಲಿ ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಗೊಂದಲ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ನಮ್ಮಲ್ಲಿ ಈಗೇನು ನಾವು ಚುನಾವಣೆಗೆ ಹೋಗ್ತಾ ಇದ್ದೀರಿ ನಮ್ಮಲ್ಲಿ ಜನ ಭಾರತೀಯ ಜನತಾ ಪಾರ್ಟಿ ವೋಟ್ ಹಾಕ್ಬೇಕಂತೇಳಿ ಈಗಾಗಲೇ ತೀರ್ಮಾನ ಮಾಡಿರೋದ್ರಿಂದ ಇವರು ಕಾಂಗ್ರೆಸ್ ಅವ್ರದ್ದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಕೋಲಾರ ಜಿಲ್ಲೆಯಲ್ಲಿಲ್ಲ ಯಾವುದೇ ಮಾಡಿದ್ರೆ ಯಡಿಯೂರಪ್ಪನ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರದಿಂದಲೇ ಅಭಿವೃದ್ಧಿ ಆಗಿರ್ತಕ್ಕಂಥವ್ರು ಈಗ ನಮ್ಮಲ್ಲಿ ಸ್ವಲ್ಪ ಆದೇಶದಲ್ಲಿ ಅವರು ಇವರು ಮಾತಾಡೋದು ಸಹಜ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಜಯ್ ಕುಮಾರು ಇನ್ನೂ ಸುಮಾರು ಜನ ನಮ್ಮ ಪುರಾಣ ಆಡಿಸಬೇಕು ಅವ್ರಿಗಿಂತ ಸೀನಿಯರ್ ಆರು ವರ್ಷದಿಂದ ಅವತ್ತು ಕೃಷ್ಣ ಶೆಟ್ಟಿ ಅವರು ಮಾಲೂರು ಬಿಟ್ಟೋದಾಗಿಲ್ಲ ನಮ್ಮ ಪುರಾಣ ಆಡಿಸಬೇಕು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮಂಡಲದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅವರೂ ಟಿಕೆಟ್ ಕೇಳ್ತಾ ಇದ್ರು ಅವ್ರ ಜೊತೆಯಲ್ಲಿ ಪ್ರಭಾಕರ್ನು ಟಿಕೆಟ್ ಕೇಳ್ತಾ ಇದ್ರು ಹಿಂದೆ ನಮ್ಮ ವೆಂಕಟೇಶ್ವರನು ನೂಟಿ ವೆಂಕಟೇಶ್ವರನು ಟಿಕೆಟ್ ಕೇಳ್ತಾ ಇದ್ರು ಇವರೆಲ್ಲ ಕೇಳ್ತಾ ಇದ್ರು ಆದ್ರೆ ಈಗ ಪಕ್ಷದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿ ನಾವು ಕೆಲಸ ಮಾಡಬೇಕು ಆ ನಿಟ್ಟಲ್ಲಿ ವಿಜಯ್ ಕುಮಾರ್ ಅವರು ಇನ್ನೂ ಫ್ಯೂಚರ್ ಇದೆ ನಮ್ಮ ಪಕ್ಷದಲ್ಲಿ ಅವರು ಮೊದಲಿಂದನೇ ಇರೋದ್ರಿಂದ ಅವರು ಯಾವುದೇ ರೀತಿಯಾದಂಥ ಹುಡುಕಿ ನಿರ್ಧಾರ ತಗೊಳ್ಳದೆ ಪಕ್ಷದ ಜೊತೆಯಲ್ಲಿದ್ದು ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋದ್ರ ಮುಖಾಂತರ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡಿದರೆ ಅದು ಫ್ಯೂಚರು ಇಲ್ಲ ಪಕ್ಷಾಂತರ ನಾನು ಸ್ವತಂತ್ರ ಅಭ್ಯರ್ಥಿಯನ್ನು ಅವ್ರ ಜೊತೆಯಲ್ಲಿ ಕೆಲವರು ಇದ್ದಾರೆ ಅವ್ರನ್ನ ಒಟ್ಟು ಮಾಡೋಕ್ಕೆ ಬಿಡದೇ ಇರತಕ್ಕಂಥವ್ರು ಸ್ವಲ್ಪ ಜನ ಈ ಕಾಂಗ್ರೆಸ್ ಜೊತೆಯಲ್ಲಿ ಕಮಿಟ್ ಆಗಿರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ ಅವರ ಹೇಳಿಕೆಗಳನ್ನು ಕೇಳ್ಕೊಂಡು ಏನಾದ್ರು ನಿರ್ಧಾರ ತಗೊಂಡ್ರೆ ರಾಜಕೀಯದಲ್ಲಿ ಸ್ವಲ್ಪ ಗೊಂದಲಗಳಾಗುತ್ತೆ ಅದಕ್ಕೋಸ್ಕರ ಯಾರು ಏನೇ ಹೇಳಿದ್ರು ವಿಜಯ್ ಕುಮಾರ್ ಅವ್ರಿಗೆ ಯೋಚನೆ ಮಾಡೋಂಥ ಶಕ್ತಿ ಇದೆ ಪಕ್ಷದ ವರಿಷ್ಠರು ಯಾವುದೇ ಕಾರಣಕ್ಕೂ ನಾವಾಗಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಅವ್ರಿಗೆ ಒಳ್ಳೆ ರೀತಿಯಾದಂಥ ನಾವು ಏನು ಅವ್ರಿಗೆ ಪಕ್ಷದಲ್ಲಿ ಏನು ಅಧಿಕಾರ ಕೊಡ್ಬೇಕು ಏನು ಮಾಡ್ಬೇಕಂತ ಹೇಳಿ
ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದಕ್ಕೋಸ್ಕರ ವಿಜಯ್ ಕುಮಾರ್ ಮತ್ತು ಅವರ ಸಂಗಡಿಗರು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಯಾರಿದ್ದೀರಿ ಈ ಡಬಲ್ ಗೇಮ್ ಮಾಡೋದು ಬಿಟ್ಟು ಅವರೆಲ್ಲ ಒಟ್ಟಿಗೆ ಇದ್ದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಮಂಜುನಾಥ್ ಗೌಡರು ಹೇಳಿದ್ರು ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಅವೆಲ್ಲ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಹೇಳಿದ್ರು.